ಹಾಯ್ ಫ್ರೆಂಡ್ಸ್, ಈ ದಿನ ತರಗತಿಯಲ್ಲಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಕ್ರ್ಯಾಶ್ ಕೋರ್ಸ್ಗೆ ತಮಗೆ ಸ್ವಾಗತಿಸ್ತಾ ಇದ್ದೀವಿ. ಇದು CTET ಅನುಕೂಲವಾಗಲಿದೆ. ಇದರ ಇಂಗ್ಲೀಷ್ ವರ್ಷನ್ ಆನ್ಲೈನ್ ಇಂಗ್ಲೀಷ್ ಗುರು ಮೇಲೆ ತಾವು ನೋಡ್ಬೋದು. ಈಗ ಮೊದಲ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ, ಭಾರತೀಯರಿಂದ ಬಳಕೆ ಮಾಡಲ್ಪಟ್ಟ ಮೊದಲ ಲೋಹ ಯಾವುದು? ನಿಮ್ಮ ಆಪ್ಷನ್ಸ್: ಹಿತ್ತಾಳೆ, ತಾಮ್ರ, ಕಬ್ಬಿಣ, ಸೀಸ. ನಿಮಗೆ ಉತ್ತರಿಸಲು 5 ಸೆಕೆಂಡ್ಗಳ ಅವಕಾಶ ಸಿಗಲಿದೆ. ಸ್ನೇಹಿತರೆ, ಕಾಪರ್ ಅಂದರೆ ತಾಮ್ರ ಸರಿಯಾದ ಉತ್ತರವಾಗಿದೆ. ನೋಡಿ, ಇದರ ಇಂಗ್ಲೀಷ್ ವರ್ಷನನ್ನು ಆನ್ಲೈನ್ ಇಂಗ್ಲೀಷ್ ಗುರು ಮೇಲೆ ನೀಡಲಾಗಿದೆ. ಅದನ್ನು ಈಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದರ ಲಿಂಕನ್ನು ನೀಡಿದ್ದೇನೆ. ಮುಂದಿನ ಪ್ರಶ್ನೆ, ಸಿಂಧೂ ಬಯಲಿನ ನಾಗರಿಕತೆ ಡ್ಯಾಶ್ ಯುಗದಲ್ಲಿ ಪ್ರವರ್ಧಮಾನಕ್ಕೆ ಬಂದಿತ್ತು. ನಿಮ್ಮ ಆಪ್ಷನ್ಸ್: ಮೆಗಾಲಿಥಿಕ್, ಪ್ಯಾಲೋಲಿಥಿಕ್, ನವಶಿಲಾಯುಗ, ಚಾಲ್ಕೋಲಿಥಿಕ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಸ್ನೇಹಿತರೆ, ಚಾಲ್ಕೋಲಿಥಿಕ್ ಅಂದರೆ ಹಿತ್ತಾಳೆಯ ಕಾಲದಲ್ಲಿ ಹರಪನ್ ನಾಗರಿಕತೆ ಬೆಳೆದಂತು. ಮುಂದಿನ ಪ್ರಶ್ನೆ ನೋಡಿ, ನಿಮಗೆ ಈಗ ಕೆಳಗಡೆ ನೀಡಲ್ಪಟ್ಟಿರುವಂತಹ 4 ವಿದ್ವಾಂಸರಲ್ಲಿ ಯಾರು ಈ ಸಿಂಧು ಬಯಲಿನ ನಾಗರಿಕತೆ ಕುರುಹುಗಳನ್ನು ಕಂಡುಹಿಡಿದರು? ಸರ್ ಜಾನ್ ಮಾರ್ಷಲ್, RD ಬೆನರ್ಜಿ, ಕನ್ನಿಂಗ್ಹ್ಯಾಮ್, ದಯಾರಾಮ್ ಸಹನಿ. ಸ್ನೇಹಿತರೆ, ಇದರ ಇಂಗ್ಲೀಷ್ ವರ್ಷನ್ನ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿದ್ದೇನೆ. ಸರಿಯಾದ ಉತ್ತರ ದಯಾರಾಮ್ ಸಹನಿ. ಇವರು ಇದರ ಮೊದಲ ಕುರುಹುಗಳನ್ನು ನಮಗೆ ತೋರಿಸ್ಕೊಟ್ಟರು ಸ್ನೇಹಿತರೆ. ಈಗ ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬರಲಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆಯ ಜನರು ಮುಖ್ಯವಾಗಿ ಯಾವುದರಿಂದ ಪಾತ್ರೆಗಳನ್ನು ಮಾಡ್ತಾಯಿದ್ರು? ಆಪ್ಷನ್ಸ್: ಜೇಡಿಮಣ್ಣು, ತಾಮ್ರ, ಕಂಚು, ಹಿತ್ತಾಳೆ. ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ ಈಗ ಸ್ನೇಹಿತರೆ. ಸರಿಯಾದ ಉತ್ತರ ಸ್ನೇಹಿತರೆ, ಜೇಡಿಮಣ್ಣು. ಜೇಡಿಮಣ್ಣಿನಿಂದ ಅವರು ಪಾತ್ರೆಗಳನ್ನು ಮಾಡ್ತಾಯಿದ್ರು. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ಜನರಿಗೆ ಈ ಕೆಳಗಿನ ಯಾವ ಲೋಹಗಳು ತಿಳಿದಿರಲಿಲ್ಲ? ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಕಬ್ಬಿಣ. ನಿಮಗೆ ಈ ಪ್ರಶ್ನೆಗೆ ಉತ್ತರ ಮಾಡಲು ಅವಕಾಶ ಸಿಗಲಿದೆ 5 ಸೆಕೆಂಡ್ಗಳು. ಹಾಗೆಯೇ ಸ್ನೇಹಿತರೆ, ಪ್ರತಿಯೊಬ್ಬರು ಲೈಕ್ ಮಾಡಿ ಅಂತ ನಾನು ಬಯಸ್ತೇನೆ. ಸರಿಯಾದ ಉತ್ತರ ನೋಡಿ, ಕಬ್ಬಿಣ. ಕಬ್ಬಿಣ ಬಳಕೆ ಅವರಿಗೆ ತಿಳಿದಿರಲಿಲ್ಲ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಸಿಂಧೂ ಕಣಿವೆಯ ಜನರು ಈ ಕಡೆಗಿನ ಯಾವ ವಸ್ತುಗಳನ್ನು ಅವರು ಪೂಜಿಸ್ತಾ ಇದ್ದರು? ಮಾತೃದೇವತೆಯನ್ನು, ಪಶುಪತಿ ಶಿವನನ್ನು, ಪೀಪಲ್ ಮತ್ತು ಅಕೇಶಿಯ ಮರಗಳನ್ನು, ತ್ರಿಮೂರ್ತಿಗಳನ್ನು. ಅವರು ಯಾವುದನ್ನು ಪೂಜಿಸ್ತಿರಲಿಲ್ಲ ಅನ್ನೋದನ್ನು ನಾವು ಉತ್ತರಿಸ್ಬೇಕು. ಇದು ಉತ್ತರಿಸೋದಕ್ಕೆ ತಮಗೆ ಸಮಯ ಇರಲಿದೆ 5 ಸೆಕೆಂಡ್ಗಳು. ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ ಈಗ. ಸರಿಯಾದ ಉತ್ತರ ಸ್ನೇಹಿತರೆ, ತ್ರಿಮೂರ್ತಿ. ತ್ರಿಮೂರ್ತಿಗಳನ್ನು ಪೂಜೆ ಮಾಡುವ ಕಲ್ಪನೆ ಆಗ ಇರಲಿಲ್ಲ ಸ್ನೇಹಿತರೆ. ತದನಂತರ ಕಾಲಾವಧಿಯಲ್ಲಿ ಅದು ಬೆಳೆದು ಬಂತು. ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಸ್ನೇಹಿತರೆ, ಎಲ್ಲ ಹರಪನ್ ತಾಣಗಳಲ್ಲಿ ಅಂದರೆ ಸಿಂಧು ಬಯಲಿನ ನಾಗರಿಕತೆಯ ತಾಣಗಳಲ್ಲಿ ಕಂಡುಬರುವ ಸಾಮಾನ್ಯ ಪ್ರಾಣಿ: 1 ಕೊಂಬಿನ ಗೂಳಿ, ಹಸು, ಗೂಳಿ, ಹುಲಿ. ನಿಮ್ಮ ಸಮಯ ಈಗ ನಿಗದಿಯಾಗಿದೆ ಸ್ನೇಹಿತರೆ, 5 ಸೆಕೆಂಡ್ಗಳು. ಅಷ್ಟರಲ್ಲಿ ತಾವು ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಸರಿಯಾದ ಉತ್ತರ 1 ಕೊಂಬಿನ ಗೂಳಿ ಏನಿದೆ ಅದು ಎಲ್ಲ ಕಡೆ ಕಂಡುಬರ್ತಾ ಇತ್ತು ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಇದು ಅತ್ಯಂತ ದೊಡ್ಡ ತಾಣವಾಗಿದೆ ಅಂದರೆ ಹರಪ್ಪ ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡ ತಾಣ ಯಾವುದು ಅಂದರೆ ಮೊಂಜದಾರು, ಲೋತಾಲ್, ಹರಪ್ಪ, ಕಾಲಿಬಂಗಾನ್. ನೋಡಿ, ಈ ಪ್ರಶ್ನೆಗೆ ತಮಗೆ ಉತ್ತರಿಸಲು 5 ಸೆಕೆಂಡ್ಗಳು ಲಭ್ಯವಾಗಲಿದೆ. ಸರಿಯಾದ ಉತ್ತರ ಸ್ನೇಹಿತರೆ, ಮೊಂಜದಾರು. ಮೊಂಜದಾರು ಅತ್ಯಂತ ದೊಡ್ಡ ತಾಣವಾಗಿತ್ತು, ದೊಡ್ಡ ಭೂಪ್ರದೇಶವನ್ನು ಒಳಗೊಂಡಿದ್ದ ಒಂದು ಸ್ಥಳವಾಗಿತ್ತು. ಮುಂದಿನ ಪ್ರಶ್ನೆ ನೋಡಿ, ಸಿಂಧೂ ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡ ಉಗ್ರಾಣ ಇರೋದು ಎಲ್ಲಿ? ಮೊಂಜದಾರು, ಲೋತಾಲ್, ಹರಪ್ಪನ್ ಮತ್ತು ಕಾಲಿಬಂಗಾನ್. ನಿಮ್ಮ ಸಮಯ ಈಗ ನಿಗದಿಯಾಗಿದೆ ಸ್ನೇಹಿತರೆ, ಉತ್ತರಿಸ್ಬೋದು ಕಮೆಂಟ್ ಬಾಕ್ಸಲ್ಲಿ.
ಸರಿಯಾದ ಉತ್ತರ ಸ್ನೇಹಿತರೆ ಮಂಜುದಾರೋ. ಮಂಜುದಾರೋ ಅತ್ಯಂತ ದೊಡ್ಡ ಉಗ್ರಾಣ ಒಳಗೊಂಡಂತಹ ಒಂದು ಸ್ಥಳವಾಗಿತ್ತು. ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ತಾವು ಮ್ಯಾಚನ್ನು ಮಾಡಬೇಕು, ಸರಿಯಾಗಿ ಹೊಂದಿಸಿ ಬರೀಬೇಕು. ನೋಡಿ, ಕೋಟಾ ಡಿ ಜಿ ಸಿನ್ನಲ್ಲಿದೆ, ಕಾಲಿಬಂಗನ್ ರಾಜಸ್ಥಾನ್, ರೂಪರ್ ಪಂಜಾಬ್, ಬನ್ವಾಲಿ ಗುಜರಾತ್. ಸರಿಯಾದ ಜೋಡಿಯನ್ನು ತಾವು ಹುಡುಕಬೇಕು. ಯಾವುದು ಮ್ಯಾಚ್ ಆಗಿಲ್ಲ ಅದನ್ನು ಹುಡುಕಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಟೈಮ್ ಸರಿಯಾದ ಉತ್ತರ ಸ್ನೇಹಿತರೆ ಬನ್ವಾಲಿ. ಇದು ಬನ್ವಾಲಿ ಏನಿದೆ ಅದು ಹರಿಯಾಣದಲ್ಲಿದೆ ಸ್ನೇಹಿತರೆ, ಅಲ್ಲಿ ತಪ್ಪಾಗಿ ನಮೂದಿಸಲಾಗಿದೆ. ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ. ಹರಪ್ಪ ನಾಗರಿಕತೆಯ ಮನೆಗಳಲ್ಲಿ ಈ ಕೆಳಗಿನ ಒಂದು ವಸ್ತು ಕಾಣಿಸಿಕ್ತಿರಲಿಲ್ಲ: ಕಿಟಕಿ, ಬಾವಿ, ಡಸ್ಟ್ಬಿನ್ನು, ಸ್ನಾನದ ಗೃಹ. ಸರಿಯಾಗಿ ಉತ್ತರಿಸೋದಕ್ಕೆ 5 ಸೆಕೆಂಡ್ಗಳು. ಸರಿಯಾದ ಉತ್ತರ ಸ್ನೇಹಿತರೆ ಕಿಟಕಿಗಳು ಆಗ ಕಾಣ್ತಿರಲಿಲ್ಲ. ಹರಪ್ಪನ ಕಾಲದ ನಾಗರಿಕತೆಯ ಮನೆಗಳಲ್ಲಿ ಕಿಟಕಿಗಳು ಇರ್ತಿರಲಿಲ್ಲ, ತಾವು ನೆನ್ಪಿಡಬೇಕು. ಮುಂದಿನ ಪ್ರಶ್ನೆ ನೋಡಿ. ಮನೆಗಳನ್ನು ಅವರು ಯಾವ ವ್ಯವಸ್ಥೆಯಲ್ಲಿ ನಿರ್ಮಿಸ್ತಾ ಇದ್ರು? ವೃತ್ತಾಕಾರದಲ್ಲಿಯೋ, ಲೈನ್ಗಳಲ್ಲಿಯೋ, ಜಿಗ್ಜಾಗಲ್ಲಿಯೋ ಅಥವಾ ಗ್ರಿಡ್ಡಲ್ಲಿಯೋ? ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ ಈಗ. ಸರಿಯಾದ ಉತ್ತರ ಸ್ನೇಹಿತರೆ ಗ್ರಿಡ್ ವ್ಯವಸ್ಥೆಯಲ್ಲಿ ಅವರು ಮನೆಗಳನ್ನು ಕಟ್ತಾ ಇದ್ರು. ಮುಂದಿನ ಪ್ರಶ್ನೆ ಸಿಂಧೂ ಕಣಿವೆಯ ಜನರಿಗೆ ಯಾವ ಪ್ರಾಣಿಯ ಬಗ್ಗೆ ತಿಳಿದಿರಲಿಲ್ಲ? ಇಲ್ಲಿ ಆಪ್ಷನ್ಸ್ಗಳಿದೆ: ಎಮ್ಮೆ, ಆನೆ, ಜಿರಾಫೆ ಮತ್ತು ಒಂಟಿ. ತಮಗೆ ಉತ್ತರಿಸೋದಕ್ಕೆ ತಮ್ಮ ಸಮಯ ನಿಗದಿಯಾಗಿದೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ ಅವರಿಗೆ ಜಿರಾಫೆಯ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ. ಮುಂದಿನ ಪ್ರಶ್ನೆ ಹರಪ್ಪನ್ ಸೀಲುಗಳಲ್ಲಿ, ಅಂದರೆ ಹರಪ್ಪನ ಕಾಲದಲ್ಲಿ ದೊರೆತಿರುವಂಥ ಸೀಲುಗಳಲ್ಲಿ ಯಾವುದರಿಂದ ಅವು ಮಾಡಲ್ಪಡ್ತಿದ್ವು? ಕಬ್ಬಿಣ, ತಾಮ್ರ, ಲೀಡ್ ಮತ್ತು ಸಿಟಿಟೈಟ್. ನಿಮ್ಮ ಟೈಮ್ ಸ್ಟಾರ್ಟ್ ಈಗಾಗುತ್ತೆ. ಸ್ನೇಹಿತರೆ ಹರಪ್ಪನ ಕಾಲದ ಸೀಲುಗಳು ಸಿಟಿಟೈಟಿಂದ ಮಾಡಲ್ಪಡ್ತಿದ್ವು. ಮುಂದಿನ ಪ್ರಶ್ನೆ ಸಿಂಧೂ ಕಣಿವೆಯ ನಾಗರಿಕತೆಯ ಸಮಯದಲ್ಲಿ ಜನರು ಯಾವುದನ್ನು ಪೂಜಿಸ್ತಾ ಇದ್ರು? ಪಶುಪತಿ, ಗರುಡ, ವಿಷ್ಣು, ಬ್ರಹ್ಮ. ನಿಮ್ಮ ಟೈಮ್ ಸ್ಟಾರ್ಟ್. ಸರಿಯಾದ ಉತ್ತರ ಸ್ನೇಹಿತರೆ ಪಶುಪತಿಯನ್ನು ಅವರು ಪೂಜಿಸ್ತಾ ಇದ್ರು. ಮುಂದಿನ ಪ್ರಶ್ನೆ ಈಗ ತಮಗೆ ಲಭ್ಯವಾಗಲಿದೆ ಸ್ನೇಹಿತರೆ. ಸಿಂಧೂ ಕಣಿವೆಯ ನಾಗರಿಕತೆ ಯಾವ ರೀತಿಯದು? ಉಪನಗರವೋ ಅಥವಾ ನಗರವೋ, ಗ್ರಾಮೀಣವೋ ಅಥವಾ ಯಾವುದು ಅಲ್ಲ? ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ ಈಗ. ಆದಷ್ಟು ಬೇಗ ಉತ್ತರಿಸೋದಕ್ಕೆ ಆಗಿಲ್ಲ ಅಂದರೆ ಪಾಸ್ ಮಾಡಿ ವಿಡಿಯೋನ ಮುಂದೆ ಪ್ಲೇ ಮಾಡ್ಬೋದು. ನಿಮ್ಮ ಉತ್ತರ ಅರ್ಬನ್ ಅಂತ. ಸ್ನೇಹಿತರೆ ಸಿಂಧೂ ಬಯಲು ನಾಗರಿಕತೆ ಏನಿದೆ ಅಲ್ಲದು ನಗರ ಯೋಜನೆ ಆಗಿದೆ ಅನ್ನೋದನ್ನು ನಾವು ನೆನಪಲ್ಲಿ ಇಡಬೇಕು. ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಬರ್ತಾ ಇದೆ. ಸಿಂಧೂ ಕಣಿವೆಯ ನಾಗರಿಕತೆಯ ಒಂದು ವೈಶಿಷ್ಟ್ಯ ಲಕ್ಷಣ ಯಾವುದಪ್ಪ ಅಂದರೆ ಕಬ್ಬಿಣದ ಉಪಕರಣಗಳನ್ನ ಅವರು ಬಳಕೆ ಮಾಡ್ತಿದ್ರು, ಸುಟ್ಟ ಇಟಿಂಗಿಗಳನ್ನು ಬಳಕೆ ಮಾಡ್ತಿದ್ರು, ಕೆಂಪು ಕಲ್ಲುಗಳನ್ನು ಡಾಂಬರನ್ನ ಬಳಸ್ತಾ ಇದ್ರು, ಕೃಷಿಗಾಗಿ ನೇಗಿಲನ್ನು ಬಳಸ್ತಾ ಇದ್ರು. ಸರಿಯಾದ ಉತ್ತರ ಈಗಿಲ್ಲಿದೆ: ಅವರು ಇಟಂಗಿಗಳನ್ನು ಬಳಸ್ತಾ ಇದ್ರು. ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನಲ್ಲಿ ಬರ್ತಾ ಇದೆ ಸ್ನೇಹಿತರೆ, ತಡ ಮಾಡದೆ ಉತ್ತರಿಸಿ. ಸಾಧ್ಯವಾಗದೇ ಇದ್ದರೆ ಒಂದು ಕಾಮೆಂಟ್ ಕೂಡ ಹಾಕಿ. ಹರಪ್ಪನ್ ಸಂಸ್ಕೃತಿಯ ಮುದ್ರೆಗಳು ಟೆರಕೋಟ ಕಲೆಯ ಮೇಲೆ ಈ ಕೆಳಗಿನ ಯಾವ ಪ್ರಾಣಿಗಳನ್ನು ಪ್ರತಿನಿಧಿಸಲಾಗಿಲ್ಲ? ಅಂದರೆ ಈ ಟೆರಕೋಟ ಮತ್ತು ಸಂಸ್ಕೃತಿಯ ಮುದ್ರೆಗಳಲ್ಲಿ ಯಾವ್ದು ಕಾಣ್ತಿರಲಿಲ್ಲ? ಸರಿಯಾದ ಉತ್ತರ ಸ್ನೇಹಿತರೆ ಹಸುವಿನ ಚಿತ್ರ ಸಿಗ್ತಿರಲಿಲ್ಲ. ಮುಂದಿನ ಪ್ರಶ್ನೆ ಸಿಂಧೂ ಕಣಿವೆಯ ನಾಗರಿಕತೆಯ ಬಂದರು ಪಟ್ಟಣ ಅಂತ ಯಾವುದನ್ನು ಕರೀತಾ ಇದ್ರು? ನಿಮ್ಮ ಆಪ್ಷನ್ ಸ್ಟಾರ್ಟ್ ಆಗುತ್ತೆ ಈಗ. ಸ್ನೇಹಿತರೆ ಲೋತಾಲನ್ನು ಸಿಂಧೂ ಬಯಲಿನ ನಾಗರಿಕತೆಯ ರೇವು ಪಟ್ಟಣ ಅಂತ ಕರೆಯಲ್ಪಡ್ತಿತ್ತು. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ ಈಗ. ಹರಪ್ಪ ನಾಗರಿಕತೆ ಯಾವ ಕಾರಣದಿಂದ ಕೊನೆಗೊಂಡಿತು? ಪ್ರವಾಹ, ಭೂಕಂಪ, ಆರ್ಯರ ಆಕ್ರಮಣ ಅಥವಾ ಮೇಲಿನ ಎಲ್ಲವೂ? ಸರಿಯಾಗಿ ಉತ್ತರಿಸಿ ಸ್ನೇಹಿತರೆ. ರೈಟ್ ಆನ್ಸರ್ ಈಸ್ ಆಲ್ ದ ಅಬೋವ್, ಅಂದರೆ ಪ್ರವಾಹ, ಭೂಕಂಪ ಎಲ್ಲವೂ ಕಾರಣ ಅಂತ ಹೇಳಬಹುದು. ಇಂದಿನ ಕೊನೆಯ ಪ್ರಶ್ನೆ
ರಾಬಿ ಬೆಳೆ ಸಿಂಧು ಬಯಲು ನಾಗರಿಕತೆ ರಾಬಿ ಬೆಳೆ ಯಾವುದಾಗಿತ್ತು? ಅಕ್ಕಿ ಗೋಧಿಯೋ, ಗೋಧಿ ಮತ್ತು ಬಾರ್ಲಿಯೋ, ಗೋಧಿ ಮತ್ತು ಹತ್ತಿಯೋ, ಬಾರ್ಲಿ ಮತ್ತು ಅಕ್ಕಿಯೋ? ಸರಿಯಾಗಿ ಉತ್ತರಿಸಿ ಕೊನೆಯ ಪ್ರಶ್ನೆಗೆ ಸ್ನೇಹಿತರೆ. ಸರಿಯಾದ ಉತ್ತರ ಏನಿದೆ, ಗೋಧಿ ಮತ್ತು ಬಾರ್ಲಿ ರಾಬಿಯ ಬೆಳೆಗಳಾಗಿದ್ದವು ಸ್ನೇಹಿತರೆ. ಇದುವರೆಗೂ ತಾವು ಸುದೀರ್ಘವಾಗಿ 20 ಪ್ರಶ್ನೆಗಳಿಗೆ ಉತ್ತರಿಸಿದರೆ. ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದುವರೆಗೆ ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ.